हलो फ्रेंड्स, वेलकम बैक टू माय यूट्यूब चैनल नम्म मक्कळिगागि बै वीना कृष्ण। इवत्तिन ओंदु टापिक तुम्बा इंपार्टेंट टापिक, प्रतियोब्ब तायंदिरु ई वीडियोन नोडबेकागुत्ते। एंड यारु मगुन इन्न ओंद तिंगळु एरड तिंगळल्ली एक्स्पेक्ट माड्तिदिरा अवरुनु ई वीडियोन नोडबेकागुत्ते अंतंद्रे 9 मंथ्स प्रेग्नेंसी अल्लि इरोरुनु ई वीडियोन नीवु नोडबेकागुत्ते। एंड तुम्बा इंपार्टेंट वीडियो इदु। ಏನು ಏನ್ ಟಾಪಿಕ್ ಆಲ್ರೆಡಿ ನೀವು ತಮಿಳ್ನಲ್ಲಿ ನೋಡಿರ್ತೀರಾ ಏನ್ ಟಾಪಿಕ್ ಅಂತ? ಹೌದು, ಸ್ಕಿನ್ ಕೇರ್ ಅಂತಂದ್ರೆ ಹುಟ್ಟಿದ ಮಕ್ಕಳ ಸ್ಕಿನ್ ಕೇರ್ ನಾವು ಯಾವ ರೀತಿ ಮಾಡಬೇಕಾಗತ್ತೆ, ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕಾಗತ್ತೆ, ಆ್ಯಂಡ್ ಕೆಲವು ಒಂದು ಇಂಪಾರ್ಟೆಂಟ್ ಮ್ಯಾಟರ್ಸ್ ಇದ್ದಾವೆ ಅಂತಂದರೆ ನಾವು ಮಕ್ಕಳ ಸ್ಕಿನ್ ಕೇರ್ ಮಾಡುವಾಗ ಈ ಒಂದು ಅಂಶಗಳನ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ। ಯಾವ ಅಂಶ ಆ್ಯಂಡ್ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ। ಈಗ ಮಕ್ಕಳ ಸ್ಕಿನ್ ಕೇರ್ ಯಾವ ರೀತಿ ನಾವು ಎಚ್ಚರ ವಹಿಸಬೇಕಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ। ಆ್ಯಂಡ್ ನೀವಿನ್ನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ಲೆಟ್ಸ್ ಸ್ಟಾರ್ಟ್। ಸೊ ಸ್ಕಿನ್ ಕೇರ್, ಮಗು ಹುಟ್ಟಿದಾಗ ಹುಟ್ಟಿದ ಮಕ್ಕಳ ಒಂದು ಚರ್ಮ ತುಂಬ ಸೂಕ್ಷ್ಮವಾಗಿರುತ್ತೆ। ಸೊ ನಾವು ತುಂಬ ಡೆಲಿಕೇಟಾಗಿ ಮಕ್ಕಳ ಚರ್ಮ ಸ್ಕಿನ್ ಕೇರ್ನ ನಾವು ಮಾಡಬೇಕಾಗತ್ತೆ। ಹುಟ್ಟಿದ ಮಕ್ಕಳಲ್ಲಿ 15 ದಿನದಿಂದ 20 ದಿನದವರೆಗೂ ಮಕ್ಕಳು ಹುಟ್ಟಾದಮೇಲೆ ಮಕ್ಕಳ ಒಂದು ಸ್ಕಿನ್ನಲ್ಲಿ ನ್ಯಾಚುರಲ್ ಆಯಿಲ್ ಅನ್ನೋದು ಇರುತ್ತೆ। ಯಾವುದೇ ರೀತಿ ನಾವು ಒಂದು 15-20 ಡೇಸ್ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ। ಕೆಲವರು ತುಂಬ ತಲೆ ಕೆಡಿಸ್ಕೊಂಡು ಬಿಟ್ಟಿರ್ತಾರೆ, ಮಗು ಹುಟ್ಟಿದ ತಕ್ಷಣವೇ ಯಾವ ಕ್ರೀಮ್ ಹಾಕಬೇಕು, ಯಾವ ಸೋಪ್ ಹಾಕಬೇಕು, ಯಾವ ಮಾಯಿಶ್ಚರೈಸರ್ ಹಾಕಬೇಕು, ಮಗುಗೆ ಹಾಕಿಲ್ಲ ಅಂತಂದರೆ ಮಗು ಕಪ್ಪಾಗಿಬಿಡತ್ತೆ, ಆ ರೀತಿ ಎಲ್ಲ ಯೋಚನೆ ಮಾಡ್ತಿರ್ತಾರೆ। ವೆರಿ ಇಂಪಾರ್ಟೆಂಟ್, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಮಗು ಹುಟ್ಟಿದಾಗ ತುಂಬ ವೈಟಾಗಿ ಕಾಣ್ತಿರುತ್ತೆ, ಪಿಂಕಾಗಿ ಕಾಣ್ತಿರುತ್ತೆ। ಯಾಕೆ ಇದು? ಇದನ್ನು ಪಿಂಕ್ ಟಿಂಟ್ ಅಂತ ಕರಿತೀವಿ ಅಂತಂದರೆ ಮಗು ಹುಟ್ಟಿದಾಗ ರೆಡ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ, ಸೊ ಅದು ಅಷ್ಟು ಬ್ರೈಟಾಗಿ ಕಾಣ್ತಾ ಇರುತ್ತೆ ಆ್ಯಂಡ್ ತುಂಬ ಫೇರ್ ಆಗಿ ಕಾಣ್ತಾ ಇರುತ್ತೆ ಮಗು। ಬಟ್ ಇಟ್ ಈಸ್ ನಾಟ್ ಅ ನ್ಯಾಚುರಲ್ ಕಲರ್, ಮಗು ಹುಟ್ಟಿದಾಗ ಕಾಣುವಂತಹ ಕಲರು ಅದು ನ್ಯಾಚುರಲ್ ಅಲ್ಲ। ಎಲ್ಲ ಮಕ್ಕಳೂ ಸಹ ಅಷ್ಟೇ ವೈಟ್ ಆ್ಯಂಡ್ ಫೇರ್ ಪಿಂಕಾಗಿ ಕಾಣಿಸ್ತಾರೆ, ಅದು ಬಿಕಾಸ್ ಆಫ್ ಆ ಪಿಂಕ್ ಟಿಂಟ್ ಅನ್ನೋದು ಬಾಡಿಯಲ್ಲಿ ಇರುತ್ತೆ, ಇದು ಬಿಕಾಸ್ ಆಫ್ ರೆಡ್ ಬ್ಲಡ್ ಸೆಲ್ಸಿಂದ। ಹೋಗ್ತಾ 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 ಮಗುವಿನ ಕಲರ್ ಚೇಂಜ್ ಆಗೋದು ಕಾಮನ್। ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಿದೆ ಅದಕ್ಕೆ ಮಗು ಕಲರ್ ಚೇಂಜ್ ಆಗಿಬಿಟ್ಟಿದೆ, ಮಗು ಕಪ್ಪಾಗೋಯ್ತು, ನಾನು ಈ ಪ್ರಾಡಕ್ಟ್ ಯೂಸ್ ಮಾಡಲಿಲ್ಲ ಅದಕ್ಕೆ ಮಗು ಕಪ್ಪಾಗಿಬಿಟ್ಟಿದೆ, ಇದೆಲ್ಲ ಒಂದು ಮಿತ್ ಅಷ್ಟೇನೆ। ಮಗುವಿನ ಹುಟ್ಟಿದ ಕಲರು ಚೇಂಜ್ ಆಗೋದು ಕಾಮನ್। ಸೊ 15-20 ಡೇಸ್ ನೀವು ಯಾವುದೇ ರೀತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏನಕ್ಕಂತಂದರೆ ಮಗುವಿನ ಚರ್ಮದಲ್ಲಿ ನ್ಯಾಚುರಲ್ ಆಯಿಲ್ ಇರುತ್ತೆ, ಆ ಒಂದು ಅಂದರೆ ಮಗುವಿನ ಸಿ ದೇವ್ರ ಸೃಷ್ಟಿನೇ ಅದೇ ರೀತಿ ಇರುತ್ತೆ। 15-20 ಡೇಸ್ ನ್ಯಾಚುರಲ್ ಆಯಿಲ್ ಇರೋದ್ರಿಂದ ಮಗುವಿನ ಒಂದು ಚರ್ಮದಲ್ಲಿ ಅದು ಪ್ರೊಟೆಕ್ಟ್ ಮಾಡುತ್ತೆ, ಚೆನ್ನಾಗಿ ಹೈಡ್ರೇಟ್ ಇರುತ್ತೆ। 15 ಡೇಸ್ ಆದಮೇಲೆ ನಾವು ಪ್ರಾಡಕ್ಟ್ 15-20 ಡೇಸ್ ಆದಮೇಲೆ ನಾವು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಶುರು ಮಾಡಬಹುದು। ಈ ಸ್ಕಿನ್ ಕೇರಲ್ಲಿ ಅಂತ ಬಂದಾಗ ಮೊದಲ ಒಂದು ಇಂಪಾರ್ಟೆಂಟ್ ಒಂದು ಸ್ಟೆಪ್ ನಾವು ಯಾವುದನ್ನ ತಗೋಬೇಕು ಅಂತಂದರೆ ಎಣ್ಣೆ ಮಸಾಜ್। ಎಣ್ಣೆ ಮಸಾಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ। ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಮಕ್ಕಳು ನಿದ್ದೆ ಮಾಡ್ತಾರೆ, ಅವರ ಒಂದು ಮೂಳೆಗಳ ಬೆಳವಣಿಗೆ ಆಗುತ್ತೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ಚರ್ಮದ ಕಾಂತಿ ಬರುತ್ತೆ ಮತ್ತು ತಾಯಿ ಮತ್ತು ಮಗುವಿನ ಒಂದು ಬಾಂಡ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಇದರಿಂದ ಗ್ಲೋ ಬರುತ್ತೆ, ಕಾಂತಿ ಬರುತ್ತೆ ಆ್ಯಂಡ್ ಎಲ್ಲ ಓವರ್ಆಲ್ ಡೆವಲಪ್ಮೆಂಟ್ಗೆ ಈ ಎಣ್ಣೆ ಮಸಾಜು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ವೆಯ್ಟ್ ಗೇನ್ ಸಹ ಮಕ್ಕಳು ಈ ಎಣ್ಣೆ ಮಸಾಜಿಂದ ಎಣ್ಣೆ ಮಸಾಜ್ ಮಾಡೋದ್ರಿಂದ ಇದು ಎಲ್ಲ ಇಷ್ಟೆಲ್ಲ ಲಾಭಗಳಿದ್ದಾವೆ, ಅದಕ್ಕೋಸ್ಕರನೇ ನಾವು ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವ ಎಣ್ಣೆ ಮಸಾಜ್ ಮಾಡೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಂಡ್ ಎಲ್ಲ ಒಂದು ನ್ಯೂ ಪೇರೆಂಟ್ಸ್ಗೆ ನ್ಯೂ ಮಾಮೀಸ್ಗೆ ಈ ಕ್ವೆಶ್ಚನ್ಸು ಹೈಲಿ ಒಂದು ಆಸ್ಡ್ ಕ್ವೆಶ್ಚನ್ಸ್ ಅಂತಲೇ ಹೇಳ್ಬೋದು. ಯಾವ ಎಣ್ಣೆನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ? ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ಕೋಕೋನಟ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಅಂತ ಬರುತ್ತಲ್ಲ, ಸೊ ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಇನಿಷಿಯಲಿ ಮಾಡುವಾಗ. ಅದಾದಮೇಲೆ ಒಂದು ಸ್ವಲ್ಪ ದಿನ ಮಗುಗೆ ಸೆಟ್ ಆದಮೇಲೆ ಎಣ್ಣೆ ಮಸಾಜು ಆ್ಯಂಡ್ ಈ ಎಣ್ಣೆ ಮಸಾಜ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟು 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಡ್ಯೂರೇಷನ್ ಒಂದು 5-6 ಮಿನಿಟ್ಸ್ ಆ ರೀತಿ ನಾವು ಡ್ಯೂರೇಷನ್ನ ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ನಾವು ಕೊಕೊನಟ್ ಆಯಿಲ್ ಮಗುಗೆ ಸೂಟ್ ಆಗಿದೆ ಅಂತ ಅಂದಾದಮೇಲೆ ಕ್ಯಾಸ್ಟರ್ ಆಯಿಲ್ನ ಹಾಕ್ಬೋದು. ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಸೂಟ್ ಆಗೋದಿಲ್ಲ ಅಂತಂದರೆ ಕೋಲ್ಡ್ ಆಗುತ್ತೆ, ಜ್ವರ ಬರುತ್ತೆ, ದಯವಿಟ್ಟು ನೀವು ಮಗುಗೆ ಸೂಟ್ ಆದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಹಾಕೋಕ್ಕೆ ಹೋಗಬೇಡಿ. ಆ್ಯಂಡ್ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು,
ಎಳ್ಳೆಣ್ಣೆ ಯೂಸ್ ಮಾಡಬಹುದು. ಆ್ಯಂಡ್ ಬೇರೆ ಯಾವ್ದು ಹೇಳಿದೆ, ಕೋಕೋನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಬಾದಾಮಿ ಎಣ್ಣೆ ಅಂತಂದರೆ ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು ಮತ್ತು ಎಳ್ಳೆಣ್ಣೆ, ಈ ಎಲ್ಲ ಒಂದು ಎಣ್ಣೆಗಳನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಸಾಸಿವೆ ಎಣ್ಣೆನೂ ಸಹ ಯೂಸ್ ಮಾಡಬಹುದು. ಈ ಎಲ್ಲ ಎಣ್ಣೆನೂ ಸಹ ನೀವು ಸಪ್ರೇಟಾಗಿ ಯೂಸ್ ಮಾಡಿ. ಒಂದಿನ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಇನ್ನೊಂದಿನ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು, ಇನ್ನೊಂದಿನ ಹರಳೆಣ್ಣೆ ಯೂಸ್ ಮಾಡ್ಬೋದು, ಇನ್ನೊಂದಿನ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಇನ್ನೊಂದಿನ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು, ಇನ್ನೊಂದಿನ ಸಾಸಿವೆ ಎಣ್ಣೆ ಯೂಸ್ ಮಾಡ್ಬೋದು. ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವ ಎಣ್ಣೆ ಒಂದು ಪ್ರಯೋಜನಕಾರಿ ಅಷ್ಟು ಆಗೋದಿಲ್ಲ. ಅದಕ್ಕೋಸ್ಕರನೇ ದಿನಾಗಲೂ ಒಂದೊಂದು ಸಪ್ರೇಟ್ ಎಣ್ಣೆ ಮಸಾಜ್ ಮಾಡ್ಬೋದು. ಆ್ಯಂಡ್ ಎಷ್ಟು ದಿನ, ವಾರದಲ್ಲಿ ಎಷ್ಟು ದಿನ ಎಣ್ಣೆ ಮಸಾಜ್ ಮಾಡಬೇಕು, ಕೋಲ್ಡ್ ಟೈಮಲ್ಲಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಮಕ್ಕಳಿಗೆ. ಬೇಸಿಗೆ ಇದ್ದಾಗ ನೀವು ದಿನಾಗಲೂ ಒಂದು 5 to 6 minutes ಆಯಿಲ್ ಮಸಾಜ್ ಮಾಡಿ, ಒಂದು ಕ್ಲೀನಾಗಿ ಮಗುಗೆ ಒಂದು ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ನಾನು ಹೇಳ್ದಂಗೆ ಅಷ್ಟೆಲ್ಲ ಲಾಭಗಳಿದ್ದಾವೆ ಎಣ್ಣೆ ಮಸಾಜಿಂದ. ಇದು ತುಂಬ ಮಗುವಿನ ಒಂದು ಸ್ಕಿನ್ಗೆ ಹೈಡ್ರೇಷನ್ ಕೊಡುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ದೇರ್ ಓವರಾಲ್ ಡೆವಲಪ್ಮೆಂಟ್ಗೆ ಈ ಎಣ್ಣೆ ಮಸಾಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಣ್ಣೆ ಮಸಾಜ್ ಮಾಡೋದಕ್ಕಿಂತ ಮುಂಚೆ ನಮ್ಮ ನೇಲ್ಸ್ಗಳೆಲ್ಲ ಕಟ್ಟಾಗಿರಬೇಕು, ಯಾವುದೇ ರೀತಿ ಶಾರ್ಪ್ ಆಗಿರ್ಬಾರ್ದು. ಆ್ಯಂಡ್ ನಮ್ಮ ಒಂದು ರಿಂಗ್ಸ್ ಇರ್ಬೋದು, ಬಳೆ ಇರ್ಬೋದು, ಯಾವುದೇ ಮಗುಗೆ ಚುಚ್ಚಬಾರ್ದು. ಆ್ಯಂಡ್ ಮಗುಗೂ ಅಷ್ಟೇ, ಯಾವುದೇ ರೀತಿ ಬಳೆ ಆಗಲಿ, ಚೈನ್ ಆಗಲಿ ಯಾವುದೇ ರೀತಿ ಹಾಕಿರಬಾರ್ದು. ಆ್ಯಂಡ್ ಎಣ್ಣೆ ಮಸಾಜ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಬೆಚ್ಚಗೆ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಕಡೆ ಮಸಾಜ್ ಮಾಡಿ ಇನ್ನೊಂದು ಕಡೆ ಸ್ನಾನಕ್ಕೆ ಕರ್ಕೊಂಡು ಹೋಗೋದು ಲಿಟಲ್ ಡೇಂಜರಸ್. ಏನಕ್ಕಂತಂದರೆ ಎಣ್ಣೆ ಹಾಕಿದಾಗ ಜಾರುವಂತಹ ಸಂಭವಗಳಿರುತ್ತೆ. ಅದಕ್ಕೋಸ್ಕರ ಎಲ್ಲಿ ನೀವು ಎಣ್ಣೆ ಸ್ನಾನ ಮಾಡಿಸ್ತೀರೋ ಅದೇ ಪ್ಲೇಸಲ್ಲಿ ನೀವು ಎಣ್ಣೆ ಮಸಾಜ್ ಮಾಡಿ ಅಲ್ಲೇ ಸ್ನಾನ ಮಾಡಿಸೋದ್ರಿಂದ ಯಾವುದೇ ರೀತಿ ಒಂದು ಏನು ಅಂದರೆ ಮಗುಗೆ ಯಾವುದೇ ಒಂದು ಅಪಾಯ ಆಗೋದಿಲ್ಲ. ಅಕಸ್ಮಾತ್ ಏನಾರ ಜಾರಿದ್ರೆ ಇಟ್ಸ್ ನಾಟ್ ಸೇಫ್ ಫಾರ್ ಬೇಬಿ. ಏನಕ್ಕಂತಂದರೆ ಮಗು ತುಂಬ ಚಿಕ್ಕದಿರುತ್ತೆ. ಅದಕ್ಕೋಸ್ಕರ ಸೊ ಎಣ್ಣೆ ಮಸಾಜ್ ಮಾಡೋದು ಫಸ್ಟ್ ಸ್ಕಿನ್ ಕೇರಲ್ಲಿ ದಟ್ ಈಸ್ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಟಾಪಿಕ್ ಆಗಿ ತಗೋಬೇಕಾಗತ್ತೆ. ದಟ್ ಈಸ್ ದ ಫಸ್ಟ್ ಒನ್. ಸೆಕೆಂಡ್ ಇಂಪಾರ್ಟೆಂಟ್ ಸ್ಕಿನ್ ಕೇರಲ್ಲಿ ಬರೋದು ಸ್ನಾನ. ಮಗುಗೆ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸ್ಬೇಕಾಗತ್ತೆ. ಕೆಲವರು ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಮಗುವಿನ ಒಂದು ಯಾವ ರೀತಿ ಮಗುಗೆ ಸೂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ನಾನ ಕ್ಲೀನಾಗಿ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಮಗುಗೆ ಸ್ನಾನ ಮಾಡಿಸುವಾಗ ಒಂದು ಸ್ವಲ್ಪ ತುಂಬ ಓವರ್ ಪ್ರೆಷರ್ ಮಗುಗೆ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕೈ ಕಾಲುಗಳನ್ನೆಲ್ಲ ಹೀಗೆ ಒತ್ತಿ ಒಂದು ಸ್ವಲ್ಪ ಮಸಾಜ್ ಮಾಡ್ದಂಗೆ ಮಾಡಿ ಮಗುವಿನ ಕೈ ಕಾಲು ತೊಡೆ ಬೆನ್ನಿನ ಭಾಗ ಇದನ್ನೆಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು, ತುಂಬ ಪ್ರೆಷರ್ ಬೇಡ, ಒಂದು ಮಿನಿಮಮ್ ಪ್ರೆಷರ್ ಕೊಟ್ಟು ಈ ರೀತಿ ಸ್ನಾನ ಮಾಡಿಸೋದ್ರಿಂದ ಮಗುಗೆ ಮೈಕೈ ನೋವು ಹೋಗುತ್ತೆ, ನಿದ್ದೆ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ಎಣ್ಣೆ ಮಸಾಜು ಮತ್ತು ಸ್ನಾನ ಇದೆರಡೂ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಎಣ್ಣೆ ಮಸಾಜ್ ಆದಮೇಲೆ ಸ್ನಾನ ಆಬ್ವಿಯಸ್ಲಿ ನಾವು ಮಾಡಿಸ್ತೀವಿ. ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್ ಏನು ಅಂತಂದರೆ ತಲೆಗೆ ದಿನಾಗಲೂ ಸ್ನಾನ ಮಾಡಿಸ್ಬೇಕಾ? ಆ್ಯಂಡ್ ಕೆಲವರು ದಿನಾಗಲೂ ಮಗುಗೆ ತಲೆಗೆ ಸ್ನಾನ ಮಾಡಿಸ್ತಿರ್ತಾರೆ, ಅದು ಖಂಡಿತವಾಗ್ಲೂ ನೆಸೆಸಿಟಿ ಇರೋದಿಲ್ಲ. ಏನಕ್ಕಂತಂದರೆ ಪ್ರತಿಯೊಬ್ಬರಿಗೂ ನ್ಯಾಚುರಲ್ ಆಯಿಲ್ ಅನ್ನೋದು ಪ್ರತಿಯೊಬ್ಬರ ಹೇರಲ್ಲೂ ಇರುತ್ತೆ, ಸೊ ಅದು ಹೋಗ್ತಾ ಇರುತ್ತೆ. ಸೊ ಆ ರೀತಿ ಬೇಡ. ಮಗುಗೂ ಸಹ ವೀಕ್ಲಿ ಟ್ವೈಸ್ ಎರಡು ಸಲ ವಾರದಲ್ಲಿ ತಲೆಗೆ ಸ್ನಾನ ಮಾಡಿಸಿ, ಮಿಕ್ಕಿ ದಿನ ಅಂತಂದರೆ ಜಸ್ಟ್ ಬಾಡಿ ವಾಶ್ ಮಾಡೋದ್ರಿಂದ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಸೆಕೆಂಡ್ ಟಿಪ್ ಫಾರ್ ಮಗುವಿನ ಸ್ಕಿನ್ ಕೇರಲ್ಲಿ. ಫಸ್ಟ್ ಒನ್ನು ಎಣ್ಣೆ ಮಸಾಜು, ಸೆಕೆಂಡ್ ಒನ್ ಸ್ನಾನ ಮಾಡಿಸೋದು. ಮೂರನೇದು ಸ್ಕಿನ್ ಕೇರಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ ಅಂತಂದರೆ ಮಾಯಿಶ್ಚರೈಸಿಂಗ್. ಅಂತಂದರೆ ಮಗುವುದು ಸ್ನಾನ ಆದಮೇಲೆ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಮಾಯಿಶ್ಚರೈಸರ್ ಯಾವುದನ್ನು ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು, ಯಾವ ಪ್ರಾಡಕ್ಟ್ನ ತೊಗೋಬೇಕು, ಯಾವ ಬ್ರ್ಯಾಂಡ್ ತೊಗೋಬೇಕು, ಆ ವಿಡಿಯೋ ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ಚೆಕ್ ಮಾಡಬಹುದು. ಈಗ ಮಾಯಿಶ್ಚರೈಸರ್ ಯಾಕೆ ನಾವು ಮಾಯಿಶ್ಚರೈಸರ್ ಮಕ್ಕಳಿಗೆ ಹಚ್ಚಬೇಕು? ಇದು ಮಕ್ಕಳ ಒಂದು ಸ್ಕಿನ್ನ ಕೋಟ್ ಮಾಡುತ್ತೆ, ಹೈಡ್ರೇಷನ್ ಮಾಡುತ್ತೆ. ಮಾಯಿಶ್ಚರೈಸರ್ ಹಚ್ಚಿಲ್ಲ ಅಂತಂದರೆ ಮಕ್ಕಳಿಗೆ ಸ್ಕಿನ್ ಡ್ರೈ ಆಗುತ್ತೆ, ಆ್ಯಂಡ್ ತುಂಬ ಪ್ಯಾಚಿ ಆಗುತ್ತೆ, ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ನಮಗೂ ಅಷ್ಟೇ ಅಲ್ವಾ, ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡಿಲ್ಲ ಅಂತಂದರೆ ಒಂದು ಸ್ವಲ್ಪ ಕೆರ್ದಂಗೆಲ್ಲ ಆಗುತ್ತೆ, ಅದೆಲ್ಲ ಮಕ್ಳಿಗೂ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಮಾಯಿಶ್ಚರೈಸರ್ ಹಚ್ಚೋದು ತುಂಬ ಒಳ್ಳೆಯದು. ಎಷ್ಟು ಸಲ ಹಚ್ಚಬೇಕು ಮಾಯಿಶ್ಚರೈಸರ್ ಅಂತ ಹೇಳೋದಾದರೆ, ಕೆಲವು ಮಕ್ಕಳುಗಳಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ, ಮಾಯಿಶ್ಚರ್ ಹಚ್ಚಿ ಒಂದು ಸ್ವಲ್ಪ ಹೊತ್ತಾದಮೇಲೆ ತುಂಬ ಡ್ರೈ ಅನಿಸುತ್ತೆ. ಆ ರೀತಿ ಇರುವಂತಹ ಮಕ್ಕಳಿಗೆ ದಿನದಲ್ಲಿ 2-3 ಸಲ 3-4 ಸಲ ನಾವು ಮಾಯಿಶ್ಚರೈಸರ್ ಹಚ್ಬೋದು. ಮಗುಗೇನು ಡ್ರೈ ಸ್ಕಿನ್ ಏನು ಇಲ್ಲ, ಆರಾಮಾಗಿದೆ ಮಗುವಿನ ಸ್ಕಿನ್ ಅಂತ ಅಂದಾಗ 2-3 times ನಾವು ಮಾಯಿಶ್ಚರೈಸರ್ನ ಹಚ್ಬೋದು. ಈ ರೀತಿ ಮಾಯಿಶ್ಚರೈಸರ್ ಹಚ್ಚೋದ್ರಿಂದ ಮಗುವಿನ ಸ್ಕಿನ್ ಚೆನ್ನಾಗಿರುತ್ತೆ ಆ್ಯಂಡ್ ಹೈಡ್ರೇಟ್ ಆಗುತ್ತೆ. ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂತಂದರೆ ಸೂಕ್ಷ್ಮ ಸ್ಕಿನ್ ಅಲ್ಲ ಮಕ್ಕಳದು, ತುಂಬ ಪುಟ್ಟ
ಒಂದು ಮಕ್ಕಳ ಸ್ಕಿನ್ನು ತುಂಬ ಸೂಕ್ಷ್ಮ ಇರೋದ್ರಿಂದ ಮಾಯಿಶ್ಚರೈಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ರೂ ಔಟ್ ದ ಬಾಡಿ ನಾವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗತ್ತೆ. ಈ ಮಕ್ಕಳ ಸ್ಕಿನ್ ಕೇರಲ್ಲಿ ನಾಲ್ಕನೇ ಇಂಪಾರ್ಟೆಂಟ್ ಅಂಶ ಯಾವುದು ಅಂತಂದರೆ ಕ್ಲಾತಿಂಗ್, ಅಂತಂದರೆ ಮಕ್ಕಳ ಬಟ್ಟೆ. ಮಕ್ಕಳ ಬಟ್ಟೆ ಸೆಲೆಕ್ಟ್ ಮಾಡೋದು ಹೇಗೆ? ತುಂಬ ರಫ್ ಇರೋದು, ತುಂಬ ಹೆವಿ ಇರುವಂತಹ ಬಟ್ಟೆಗಳನ್ನ ನಾವು ಮಕ್ಕಳಿಗೆ ಹಾಕಬಾರ್ದು. ಏನಕ್ಕಂತಂದರೆ ಪುಟ್ಟ ಮಕ್ಕಳ ಒಂದು ಸ್ಕಿನ್ ತುಂಬ ಸೂಕ್ಷ್ಮ ಇರೋದ್ರಿಂದ ತುಂಬ ಹೆವಿ ಹಾಕಿದಾಗ ಮಕ್ಕಳಿಗೆ ತುಂಬ ಹಿಂಸೆ ಅಂದಂಗೆ ಅನಿಸುತ್ತೆ. ಸೊ ನೈಲಾನ್ ಇರ್ಬೋದು ಅಥವಾ ವೂಲನ್ ಇರ್ಬೋದು, ಸೊ ಅವಾಯ್ಡ್ ಮಾಡಿ ಕಾಟನ್, ತೆಳು ಇರುವಂತಹ ಕಾಟನ್ ಬಟ್ಟೆಗಳನ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ತುಂಬ ಟೈಟು ಸಹ ಮಕ್ಕಳಿಗೆ ಹಾಕಬಾರ್ದು, ಸ್ವಲ್ಪ ಲೂಸ್ ಆಗೇ ಮಕ್ಕಳಿಗೆ ನಾವು ಬಟ್ಟೆಗಳನ್ನ ಹಾಕಬೇಕಾಗತ್ತೆ. ಆ್ಯಂಡ್ ಮಗುವಿನ ಬಟ್ಟೆನ ಮುಂಚೆನೆ ನಾವು ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಡೆಟಾಯ್ಲಲ್ಲಿ ಅದನ್ನು ಡೆಟಾಯ್ಲಲ್ಲಿ ವಾಶ್ ಮಾಡಿ ಒಂದ್ಸಲ ಅದನ್ನು ಕ್ಲೀನಾಗಿ ಸನ್ ಡ್ರೈ ಮಾಡಿ ಅದಾದಮೇಲೆ ನಾವು ಮಕ್ಕಳಿಗೆ ಬಟ್ಟೆಗಳನ್ನ ಯೂಸ್ ಮಾಡಬೇಕಾಗತ್ತೆ. ಏನಕ್ಕಂತಂದರೆ ಕೆಲವೊಂದ್ಸಲ ತುಂಬ ರಫ್ ಬಟ್ಟೆ ಹಾಕಿದಾಗ ಮಕ್ಕಳಿಗೆ ರ್ಯಾಷಸ್ ಆಗುವಂತಹ ಸಂಭವ ಇರುತ್ತೆ. ಆ್ಯಂಡ್ ಹೊಸ ಬಟ್ಟೆ ಅಂದರೆ ತಂದಿರುವಂತಹ ಬಟ್ಟೆನ ಹಾಗೇ ಮಗುಗೆ ಹಾಕಬಾರ್ದು. ಅದನ್ನು ಸಹ ನಾವೊಂದ್ಸಲ ವಾಶ್ ಮಾಡಿ ಡೆಟಾಯ್ಲಲ್ಲೆಲ್ಲ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿನೇ ಮಗುಗೆ ನಾವು ಯೂಸ್ ಮಾಡಬೇಕಾಗತ್ತೆ. ಬಟ್ಟೆನೂ ಸಹ ಮಕ್ಕಳ ಒಂದು ಸ್ಕಿನ್ ಕೇರಲ್ಲಿ ತುಂಬ ಪಾತ್ರ ವಹಿಸುತ್ತೆ. ಸೊ ಫಸ್ಟ್ ಒನ್ ಆಯಿಲ್ ಮಸಾಜು, ಸೆಕೆಂಡ್ ಒನ್ ಸ್ನಾನ, ಥರ್ಡ್ ಒನ್ ಮಾಯಿಶ್ಚರೈಸಿಂಗ್, ಫೋರ್ತ್ ಒನ್ ಕ್ಲಾತಿಂಗ್, ಅಂತಂದರೆ ಬಟ್ಟೆ ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ನಾಲ್ಕು ಪಾಯಿಂಟೂ ನಾವು ಸ್ಕಿನ್, ಮಕ್ಕಳ ಸ್ಕಿನ್ ಕೇರ್, ಹುಟ್ಟಿದ ಮಕ್ಕಳ ಸ್ಕಿನ್ ಕೇರಲ್ಲಿ ನಾವು ಮಾಡೋದ್ರಿಂದ ಯಾವುದೇ ರೀತಿ ಮಗುಗೆ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದೇ ರೀತಿ ಬರೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್ ಡೈಪರ್ ರ್ಯಾಷಸ್. ಕೆಲವರು ಡೈಪರ್ಸ್ನ ಯೂಸ್ ಮಾಡ್ತಿರ್ತಾರೆ ಆಲ್ ದ ಟೈಮ್, ಅಂತಂದರೆ ಎವ್ರಿ ಮಗುಗೆ ಎವ್ರಿ ಟೈಮ್ ನಾವು ಕೆಲವರು ಡೈಪರ್ಸ್ನ ಯೂಸ್ ಮಾಡ್ತಿರ್ತಾರೆ. ಸೊ ಡೈಪರ್ಸ್ನ ಯೂಸ್ ಮಾಡೋರು ಯಾವ ರೀತಿ ಕೇರ್ನ ತೊಗೋಬೇಕು ಅಂತಂದರೆ ಎವ್ರಿ 4 ಅವರ್ಸು ಡೈಪರ್ನ ಚೇಂಜ್ ಮಾಡಬೇಕಾಗತ್ತೆ. ಆ್ಯಂಡ್ ಮಗು ಪಾಟ್ ಅಂದರೆ ಎಕ್ಸಾಂಪಲ್, ಈಗ ಪಾಟಿ ಮಾಡಿದ ತಕ್ಷಣವೇ ನೀವು ಡೈಪರ್ನ ಚೇಂಜ್ ಮಾಡಬೇಕಾಗತ್ತೆ. ಏನಕ್ಕಂತಂದರೆ ಪಾಟಿ ಆಗಿದ ತಕ್ಷಣ ಅದೇ ಡೈಪರಲ್ಲಿ ಮಗು ಇಟ್ಟರೆ ರ್ಯಾಷಸ್ ಆಗೋದು ಜಾಸ್ತಿ ಆಗುತ್ತೆ. ಆ್ಯಂಡ್ ಮಗು ಡೈಪರ್ ಹಾಕೋದಕ್ಕಿಂತ ಮುಂಚೆ ಕೋಕೋನಟ್ ಆಯಿಲ್ನ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಮ್ಯಾಜಿಕ್ ಅಂತಂದರೆ ಬ್ರೆಸ್ಟ್ ಮಿಲ್ಕ್, ಅಂತಂದರೆ ತಾಯಿಯ ಎದೆಹಾಲನ್ನ ಆ ಒಂದು ವೆಜೈನಲ್ ಆ್ಯಂಡ್ ಏನಸ್ ಪಾರ್ಟ್ ಅಂತಂದರೆ ಪಾಟಿ ಮತ್ತು ಯೂರಿನ್ ಪ್ಲೇಸ್ಗೆ ಒಂದು ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ನ ಕಾಟನಲ್ಲಿ ಡ್ಯಾಬ್ 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 ಮಾಡಿ ಅದು ಡ್ರೈ ಆದಮೇಲೆ ನೀವು ಕ್ಲೀನಾಗಿ ಡೈಪರ್ ಹಾಕೋದ್ರಿಂದ, ಒಂದು ಸ್ವಲ್ಪ ಒರೆಸ್ಬಿಟ್ಟು ಡೈಪರ್ ಹಾಕೋದ್ರಿಂದ ರ್ಯಾಷಸ್ ಆಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಎವ್ರಿ ಡೈಪರ್ ಚೇಂಜ್ಗಿಂತ ಮುಂಚೆ ಕೋಕೋನಟ್ ಆಯಿಲ್ನೂ ನೀವು ಯೂಸ್ ಮಾಡಬಹುದು. ಆ್ಯಂಡ್ ದಿನದಲ್ಲಿ ಎಷ್ಟು ಡೈಪರ್ಸ್ನ ಯೂಸ್ ಮಾಡಬೇಕು ಅಂತಂದರೆ 4 ಅವರ್ಗೆ ಒಂದ್ಸಲ ನಾವು ಡೈಪರ್ನ ಚೇಂಜ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಡೈಪರ್ ಫ್ರೀ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಮಗುನ ಡೈಪರ್ ಹಾಕಿ ಇಡಬೇಡಿ. ಏನಕ್ಕಂತಂದರೆ ತುಂಬ ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ. ಕೆಲವೊಂದ್ಸಲ ಮಗು ಹಾಲು ಕುಡ್ದಿರುತ್ತೆ, ನಿದ್ದೆನೂ ಮಾಡಿರುತ್ತೆ, ಆಲ್ ಆಫ್ ಎ ಸಡನ್ ಅಳಕ್ಕೆ ಶುರು ಮಾಡುತ್ತೆ. ಸೊ ದಿಸ್ ಆಲ್ಸೋ ಕುಡ್ ಬಿ ದ ರೀಸನ್. ಯಾವಾಗಲೂ ಮಗುಗೆ ಡೈಪರ್ ಹಾಕಿದಾಗ ತುಂಬ ಹಿಂಸೆ ಆಗುತ್ತೆ. ತುಂಬ ಡೈಪರ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸೊ ನೀವು ಪ್ಲಾಸ್ಟಿಕ್ ಡೈಪರ್ಸ್ನ ಯೂಸ್ ಮಾಡೋದಕ್ಕಿಂತ ಕಾಟನ್ ಡೈಪರ್ಸು ಬರುತ್ತೆ ಮಾರ್ಕೆಟಲ್ಲಿ, ತುಂಬ ಚೆನ್ನಾಗಿರುವಂತಹ ಒಂದು ಮಿನಿಮಮ್ 3-4 ಅವರ್ಸ್ ವೆಟ್ ಪ್ರೊಟೆಕ್ಷನ್ ಇರುವಂತಹ ಡೈಪರ್ಸು ಸಹ ಬರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡಿ ನೀವು ಅದನ್ನು ಸಹ ಬೈ ಮಾಡಿ ಮಗುಗೆ ಯೂಸ್ ಮಾಡಬಹುದು. ಇಲ್ಲ ನಮಗೆ ನಾವು ಪ್ಲಾಸ್ಟಿಕ್ ಡೈಪರ್ಸ್ನೇ ನಾವು ಕಂಫರ್ಟ್ ಇದ್ದೀವಿ ಅಂತಂದರೆ ಕೆಲವು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಯಾವ್ಯಾವ ಪ್ರಿಕಾಷನ್ಸ್? ಮಗುಗೆ 4 ಅವರ್ಸ್ ಒಂದ್ಸಲ ನೀವು ಚೇಂಜ್ ಮಾಡಿ, ಈ ರೀತಿ ಕೋಕೋನಟ್ ಆಯಿಲ್, ಬ್ರೆಸ್ಟ್ ಮಿಲ್ಕಲ್ಲಿ ನೀವು ಆ ಪ್ಲೇಸ್ನೆಲ್ಲ ನೀವು ಕ್ಲೀನಾಗಿ ಇದು ಮಾಡ್ಬೋದು. ರ್ಯಾಶ್ ಕ್ರೀಮ್ ಅಂತಲೇ ಬರುತ್ತಲ್ಲ, ಸೊ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಕ್ರೀಮ್ಗಳು ಬರುತ್ತೆ ರ್ಯಾಷಸ್ಸು, ಅದಕ್ಕಿಂತ ಹಾಕೋದಕ್ಕಿಂತ ಮುಂಚೆ ರ್ಯಾಶ್ ಕ್ರೀಮ್ಸ್ನ ಅಪ್ಲೈ ಮಾಡಿ ಅದಾದಮೇಲೆ ನೀವು ಡೈಪರ್ಸ್ನ ಮಗುಗೆ ಹಾಕ್ಬೋದು. ಆ್ಯಂಡ್ ಎವ್ರಿ ಟೈಮ್ ನೀವು ಡೈಪರ್ ತೆಗೆಯುವಾಗ ನಿಮ್ಮ ಕೈಗಳನ್ನೆಲ್ಲ ಕ್ಲೀನಾಗಿ ಹೈಜೀನ್ ಮಾಡಿಕೊಂಡು ಅದಾದಮೇಲೆ ನೀವು ಡೈಪರ್ಸ್ನೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ನೇಲ್ಸ್ ಎಲ್ಲ ಕಂಪ್ಲೀಟ್ ಕಟ್ ಆಗಿರಬೇಕಾಗತ್ತೆ. ಏನಕ್ಕಂತಂದರೆ ಮಕ್ಕಳ ಸ್ಕಿನ್ ತುಂಬ ಸೆನ್ಸಿಟಿವ್, ನಾನು ಆವಾಗಲೇ ಹೇಳ್ದಂಗೆ. ಬೆಸ್ಟ್ ಅಂತಂದರೆ ಲಂಗೋಟ್ಸ್, ಅಂತಂದರೆ ಹಿಂದಿನ ಕಾಲದಲ್ಲಿ 3 ಲೈನ್ಸ್ ಅಂದರೆ ಟ್ರಯಾಂಗಲ್ ಥರ ಇರ್ತದಲ್ಲ, ದಟ್ ಈಸ್ ದ ಬೆಸ್ಟ್. ನೀವು ಅದನ್ನು ಯೂಸ್ ಮಾಡಬಹುದು. ಆ್ಯಂಡ್ ನೈಟ್ ಟೈಮ್ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸೇಮ್ ಅದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. 4 ಅವರ್ಸ್ ಬಂದ್ಸಲ ನಾವು ಮಗುವಿನ ಡೈಪರ್ಸ್ನ ಚೇಂಜ್ ಮಾಡಿ ಹಾಕಬೇಕಾಗತ್ತೆ. ಆ್ಯಂಡ್ ಪರ್ ಡೇ ಅಟ್ಲೀಸ್ಟ್ 1-2 ಅವರ್ಸ್ ಮಗುಗೆ ಡೈಪರ್ ಫ್ರೀ ಟೈಮ್ ಕೊಡೋದು
ತುಂಬ ಇಂಪಾರ್ಟೆಂಟ್. ಸೊ ಈ ಒಂದು ಟಿಪ್ನ ಡೈಪರ್ ಒಂದು ಕಾನ್ಸೆಪ್ಟಲ್ಲಿ ನೀವು ಫಾಲೋ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಅಬೌಟ್ ಸ್ಕಿನ್ ಕೇರ್ ಅಂತಂದರೆ ಹುಟ್ಟಿದ ಮಗುವಿನ ಸ್ಕಿನ್ ಕೇರ್ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಆ್ಯಂಡ್ ಏನೆಲ್ಲ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ, ಆ್ಯಂಡ್ ಯಾವ್ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಮಗುವಿನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದೆ. ಮಕ್ಕಳಿಗೆ ಯಾವ ಮಾಯಿಶ್ಚರೈಸರ್, ಯಾವ ಕ್ರೀಮ್, ಯಾವ ಒಂದು ಸೋಪ್, ಯಾವ ಶ್ಯಾಂಪೂ, ಯಾವ ಪೌಡರ್ನ ನಾವು ಸೆಲೆಕ್ಟ್ ಮಾಡಬೇಕು, ಈ ಎಲ್ಲ ಪ್ರಾಡಕ್ಟ್ಸ್ನ ತಗೊಳ್ಳೋದಕ್ಕಿಂತ ಮುಂಚೆ ಏನನ್ನ ನೋಡಬೇಕು, ಆ್ಯಂಡ್ ಯಾವ ಬ್ರ್ಯಾಂಡ್ ಇಸ್ ದ ಬೆಸ್ಟ್. ನಾನು ಯಾವ ಬ್ರ್ಯಾಂಡನ್ನು ನಾನು ಪ್ರಮೋಷನ್ ಮಾಡೋದಕ್ಕೆ ಟ್ರೈ ಮಾಡ್ತಿಲ್ಲ, ಬಟ್ ಯಾವ ಅಂಶನ ಒಂದು ಒಂದು ಸೋಪಲ್ಲಿರ್ಬೋದು, ಪೌಡರಲ್ಲಿರ್ಬೋದು, ಶ್ಯಾಂಪೂಲ್ಲಿರ್ಬೋದು ನೋಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಬಟನ್ ಡೆಫಿನೆಟ್ಲಿ ಬೂಸ್ಟ್ ಮೀ ಅಲಾಟ್. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮಕ್ಕಳ ರಿಲೇಟೆಡ್ ಬೇಕು ಅಂತಂದರೆ ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.